नापोकलु ग्राम पंचायती हागू बल्लमावटी वृत्त अंगनवाडी कार्यकर्ते मत्तु सहायकियर सहयोगदल्ली हळे तालूकिन श्री भगवती समुदाय भवनदल्ली मक्कळ दिनाचरणे एर्पडिसलागित्तु। कार्यक्रमवन्नु नापोकलु ग्राम पंचायती अध्यक्षे वनजाक्षि रेणुकेश उद्घाटिसिदरु। मुख्य अतिथिगळागि पाल्गोंडु मातनाडिद राज्य माहिती हक्कु मत्तु सामाजिक कार्यकर्तर वेदिके जिल्लाध्यक्ष केए ह्यारिस् स्वतंत्र भारतद प्रथम प्रधानि जवाहरलाल नेहरू अवर जन्मदिनवन्नु ಮಕ್ಕಳ ದಿನಾಚರಣೆಯಾಗಿ ಆಚರಿಸಿಕೊಂಡು ಬರಲಾಗಿದೆ। ಪ್ರತಿಯೊಂದು ಮಗುವು ಶಿಕ್ಷಣ ಪಡೆಯಬೇಕೆಂಬುದು ಅವರ ಉದ್ದೇಶವಾಗಿತ್ತು ಎಂದರು। ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ದುಡಿಮೆಗೆ ತಕ್ಕ ವೇತನ ಸಿಗಬೇಕು ಎಂದ ಹ್ಯಾರಿಸ್ ಪುಟಾಣಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಇಂತಹ ಕಾರ್ಯಕ್ರಮ ಸಹಕಾರಿ ಎಂದು ಹೇಳಿದರು। ಜವಾಹರಲಾಲ್ ನೆಹರೂರವರು ಅವರು ಮಕ್ಕಳಂದ್ರೆ ಅಚ್ಚುಮೆಚ್ಚು ಬಹಳ ಮಕ್ಕಳ ಮೇಲೆ ಕಾಳಜಿ ಇಟ್ಟುಕೊಂಡು ಭಾರತ ದೇಶದ ಎಲ್ಲಾ ಮಕ್ಕಳಿಗೂ ಅವರ ಅಗತ್ಯ ಶಿಕ್ಷಣವನ್ನು ಪೂರೈಸಬೇಕು ಅಂತ ಧ್ಯೇಯ ಕನಸು ಕಂಡವರು ಅದನ್ನು ಕಾರ್ಯರೂಪಕ್ಕೆ ತಂದವರು ಕೂಡ ಜವಾಹರಲಾಲ್ ನೆಹರೂರು। ಅವರು ಎಲ್ಲೇ ಹೋದರೂ ಮಕ್ಕಳನ್ನು ಮಕ್ಕಳ ಹತ್ರ ಹೋಗಿ ಮಾತಾಡಿಸೋದು ಪ್ರಧಾನಿ ಪಟ್ಟದಲ್ಲಿ ಇದ್ರೂ ಸಹ ಮಕ್ಕಳನ್ನು ಎಲ್ಲೇ ಕಂಡ್ರು ಮಕ್ಕಳ ಹತ್ರ ಹೋಗಿ ಮಾತಾಡಿಸ್ತಾ ಮಕ್ಕಳಲ್ಲಿ ಅತ್ಯಾದಂತಹ ಪ್ರೀತಿ ಸಲಹೆ ಎನ್ನುವಂತಿರುವಂತವರು। ಅವರಿಗೆ ಮಕ್ಕಳು ಕೊಟ್ಟಂತಹ ಹೆಸರು ಚಾಚಾ ನೆಹರು ಅಂತೇಳಿ ಏನು ನಾವು ಚಾಚಾ ನೆಹರು ಅಂತ ಹೇಳ್ತೀವಿ ಅದು ನಾವು ಹಾಕಿದಂತಹ ಹೆಸರಲ್ಲ ಮಕ್ಕಳು ಅವರಿಗೆ ಅವರ ಪ್ರೀತಿ ವಾತ್ಸಲ್ಯಕ್ಕೆ ಸೋತು ಅವರಿಗೆ ಕೊಟ್ಟಂತಹ ಹೆಸರು ಈ ಚಾಚಾ ನೆಹರು ಅಂತೇಳಿ। ಆದ್ದರಿಂದ ಈ ದಿನ ಅವರ ಏನು ಉದ್ದೇಶ ಏನಿದೆ ಎಲ್ಲ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಹಲವು ರೀತಿಯ ವೇಷ ತೊಡುವುದಿರ್ಬೋದು ಮಕ್ಕಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯಾಗಿ ಅವರಲ್ಲಿ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ನವೆಂಬರ್ 14ರಂದು ಅವರ ನೆನಪಿನಾಗಿ ಹೇಳ್ಕೊಳ್ತಾ ಇದ್ದೀವಿ। ಅದೇ ರೀತಿ ಒಂದು ನೋಡಿದಾಗ ಸಂತಸ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪುಟಾಣಿ 2-3 ವರ್ಷ ವಯಸ್ಸಿರುವ ಈ ಅಂಗನವಾಡಿಯಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರು ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಅವರು ಕಡಿಮೆ ಗೌರವಧನ ಪಡ್ಕೊಂಡು ಹೆಚ್ಚು ಕೆಲಸ ಮಾಡುವಂತವರು। ಬಳಿಕ ಮಕ್ಕಳಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆ ನಡೆಯಿತು। ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನು ರಂಜಿಸಿತು। ಅಂಗನವಾಡಿ ಶಿಕ್ಷಕಿಯರ ನೃತ್ಯ ಎಲ್ಲರ ಗಮನ ಸೆಳೆಯಿತು। ಸ್ಪರ್ಧಾ ವಿಜೇತ ಪುಟಾಣಿಗಳಿಗೆ ಸ್ಕೈಗೋಲ್ಡ್ ಮತ್ತು ಪಂಚಾಯಿತಿ ವತಿಯಿಂದ ಉಡುಗೊರೆ ಮತ್ತು ಬಹುಮಾನ ವಿತರಿಸಲಾಯಿತು। ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಪುಟಾಣಿಗಳಿಗೂ ಸಮಾಧಾನಕರ ಬಹುಮಾನವನ್ನು ನೀಡಲಾಯಿತು। ಇದೇ ಸಂದರ್ಭ ಉತ್ತಮ ಅಂಗನವಾಡಿ ಶಿಕ್ಷಕಿ ಪ್ರಶಸ್ತಿ ಪಡೆದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರ ಶಿಕ್ಷಕಿ ಭಾಗ್ಯವತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು। ಕಾರ್ಯಕ್ರಮದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮಾವತಿ ಅರುಣ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಸೀತಾಲಕ್ಷ್ಮಿ, ಪಂಚಾಯಿತಿ ಸದಸ್ಯರಾದ ಪುಷ್ಪಾವತಿ, ಅರುಣ್ ಬೇಬಾ, ಮೊಹಮ್ಮದ್, ಬಿಎಂ ಪ್ರತಿಪ್ಪ, ಕೆವೈ ಅಶ್ರಫ್, ಕೋಟೆರ ನೀಲಮ್ಮ, ಮೇಲ್ವಿಚಾರಕಿ ಶೀಲಾ, ಸಂಘಟನಾಧ್ಯಕ್ಷೆ ಪವಿತ್ರ ಮತ್ತಿತರರು ಇದ್ದರು. ವೀಕ್ಷಕ ವರದಿ ಅಶ್ರಫ್ ಚೆಯ್ಯಂಡಾಣೆ.